ನಮಸ್ಕಾರ ವೀಕ್ಷಕರೇ, ಸಲಾಂ ಸೈನಿಕ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮ ದೇಶದಲ್ಲಿ ಯೋಧರು ತಮ್ಮ ಬಲಿದಾನಗಳನ್ನು ನೀಡ್ತಾ ಇರೋದ್ರಿಂದಲೇ ನಾವು ನೀವೆಲ್ಲ ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗಿರೋದು, ಭಾರತ ಸುಭದ್ರ ದೇಶ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು. ಅಂತಹ ಯೋಧರ ಕಥೆಗಳನ್ನು ನಿಮ್ಮ ಮನೆ ಮನಕ್ಕೆ ತಲುಪಿಸುವ ಪ್ರಯತ್ನವೇ ಈ ಸಲಾಂ ಸೈನಿಕ ಕಾರ್ಯಕ್ರಮ. ಹಲವಾರು ಯೋಧರ ಬಲಿದಾನದ ಮೇಲೆ ಭಾರತ ಇವತ್ತು ನಮ್ಮೆಲ್ಲರಿಗೂ ರಕ್ಷಣೆ ನೀಡ್ತಾ ಇದೆ. ಸ್ವಾತಂತ್ರ್ಯ ನಂತರ ನಮ್ಮ ಹಾದಿ ಬಹಳ ಸುಗಮವಾಗಿಯೂ ಇರಲಿಲ್ಲ. ನಿರಂತರ ಶತ್ರುಗಳ ವಿರುದ್ಧದ ಹೋರಾಟ, ಅವರ ದಾಳಿಗಳಿಂದ ದೇಶವನ್ನು ರಕ್ಷಿಸ್ತಾ ತಮ್ಮ ಪ್ರಾಣ ತಮ್ಮ ರಕ್ತವನ್ನು ದೇಶಕ್ಕಾಗಿ ನೀಡ್ತಾ ಇರೋ ಹಲವು ಸೈನಿಕರು ದೇಶದ ಚರಿತ್ರೆಯಲ್ಲಿ ಹೆಸರು ಬರೆದು ಹೋಗಿದ್ದಾರೆ. ಹಾಗೆ ಈ ಕ್ಷಣಕ್ಕೂ ಕೂಡ ದೇಶದ ಗಡಿ ಕಾಯ್ತಾ ಇರೋದ್ರಿಂದಲೇ ನಾವು ನೀವೆಲ್ಲ ಇಷ್ಟು ಆರಾಮಾಗಿ ಕೂತು ಮಾತಾಡೋದಕ್ಕೂ ಸಾಧ್ಯ ಆಗ್ತಾ ಇದೆ. ಅಂತಹದ್ದೇ ಒಬ್ಬ ಯೋಧರನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಅತ್ಯಂತ ಕಡಿಮೆ ವಯಸ್ಸಿನಲ್ಲಿಯೇ ಶೌರ್ಯ ಚಕ್ರವನ್ನು ತಮ್ಮ ಎದೆಯ ಮೇಲೆ ಏರಿಸಿಕೊಂಡಂತಹ ನಾಯಕ್ ಹುದ್ದೆಯಲ್ಲಿ ಇರುವಂತಹ ಮಹೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ವೀರಗಾಥೆಯನ್ನು ಇವತ್ತು ನಮ್ಮ ಜೊತೆ ಹಂಚಿಕೊಳ್ಳೋರಿದ್ದಾರೆ. ಅವರನ್ನು ನಾವು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಮಹೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಿ? ಪರವಾಗಿಲ್ಲ, ದೇವರಿಂದ ಚೆನ್ನಾಗಿದ್ದೀನಿ. ಆರೋಗ್ಯದಲ್ಲಿ ಸ್ವಲ್ಪ ಇದೆ, ಆರೋಗ್ಯ ಪರಿಸ್ಥಿತಿ ಕಮ್ಮಿನೇ ಇದೆ, ಆದರೆ ಪರವಾಗಿಲ್ಲ ಮ್ಯಾಮ್. ದೇವರ ಆಶೀರ್ವಾದ, ಅವು ಕನ್ನಡ ಜನತೆ ಹಾಗೂ ಭಾರತ ಜನತೆ ಆಶೀರ್ವಾದದಿಂದ ಇವತ್ತು ಕೂಡ ಚೆನ್ನಾಗಿದೆ ಲೈಫಲ್ಲಿ, ಪರವಾಗಿಲ್ಲ. ಮಹೇಶ್ ಅವರೇ, ನಿಮ್ಮ ಕಥೆನ ನಾನು ಮೊದಲನೇ ಸಲ ಕೇಳಿದಾಗ, ಅಂದರೆ ಬೇರೆಯವರಿಂದ ತಿಳ್ಕೊಂಡಾಗ, ನನಗೆ ಮೈ ರೋಮಾಂಚನ ಅಂತ ಅನಿಸಿತ್ತು. ಅಂದರೆ ಬುಲೆಟ್ ಒಂದು ನಿಮ್ಮ ತಲೆಗೆ ಹೊಕ್ಕಿದ್ರೂ ನಿಮಗೆ ಗೊತ್ತಾಗದೆ ನೀವು ಯುದ್ಧದಲ್ಲಿ ಮುಳುಗು ಹೋಗಿದ್ರಿ. ಒಂದು 4-5 ನಿಮಿಷಗಳು ನಿಮಗೆ ಬೇಕಾಗಿತ್ತು. ಅದ್ರ ಬಗ್ಗೆ ನಾನು ಮಾತನಾಡೋದಕ್ಕೆ ಮುಂಚೆ, ಈ ಯುದ್ಧದ ಸೈನಿಕನಾಗಬೇಕು ಅಥವಾ ಸೈನಿಕನಾಗಬೇಕು ಅಂತ ನಿಮಗೆ ಅನಿಸಿದ್ದು ಯಾವಾಗ, ಯಾಕೆ? ಮ್ಯಾಮ್, ನನಗೆ ಇದೇ ರೂಟಲ್ಲಿ ಹೋಗಬೇಕು ಜೀವನದಲ್ಲಿ ಅಂತ ಯಾರು ನಮ್ಗೆ ಹೇಳ್ಕೊಟ್ಟಿಲ್ಲ. ತಂದೆ ತಾಯಿ ಕೂಡ ಅನಕ್ಷರಸ್ತಾರೆ, ಅವರೇನು ಅಷ್ಟು ಓದಿಲ್ಲ. ಬೇಸಿಕಲಿ ಯಾವ ಭಾಗದವರು? ಬೇಸಿಕಲಿ ನಾವು ಬಂದು ಮೂಲತಃ ತಂದೆ ತಾಯಿ ಬಂದು ಮೈಸೂರಿನವರೇ. ಮೈಸೂರಿನವರು. ಇವರು ಹೋಗಿ ವಲಸೆ ಹೋಗಿ ಸೆಟ್ಲ್ ಆಗಿದ್ದು ಕೊಡಗಲ್ಲಿ. ಕೊಡಗಲ್ಲಿ ಏನು ನಮ್ಮ ಹೇಳ್ತಾರಲ್ಲ, ಸಾವಿನ ಭಯ ಇಲ್ಲದೆ ಜನಿಸೋ ಪ್ಲೇಸ್ ಅಂತ ಅದನ್ನ ಹೇಳ್ತಾರೆ. ಅಲ್ಲಿ ಹೋಗಿ ಸೆಟ್ಲ್ ಆದರು, ನಾವಲ್ಲೇ ಹುಟ್ಟು ಬೆಳೆದ್ವಿ. ತಂದೆ ತಾಯಿ ಬಂದು ಕೂಲಿ ಕೆಲಸ ಮಾಡ್ಕೊಂಡಿದ್ದವರು, ಅವರು ಕೂಲಿ ಕೆಲಸ ಮಾಡ್ಕೊಂಡು ತೋಟ ಕೆಲಸ ಮಾಡಿಕೊಂಡು ಆ ಥರ ಇದ್ದವ್ರು ಇವರು. ಹಾಗೆ ಅಲ್ಲೇ ಹುಟ್ಟಿದ್ವಿ, ಅಲ್ಲೇ ಬಡತನ ನೋಡ್ಕೊಂಬಂದ್ವಿ. ಯಾವುದೇ ರೀತಿ ನಮಗೆ ಇದೇ ರೂಟಲ್ಲಿ ಹೋಗಬೇಕು, ಇದೇ ಥರ ಎಜುಕೇಷನ್ ಕೊಡಿಸ್ಬೇಕು ಆ ಥರ ತಂದೆ ತಾಯಿ ಕೂಡ ಗೊತ್ತಿಲ್ಲ. ಅಂದರೆ ಅವತ್ತಿನ ಜೀವನ, ಏಕೆಂದರೆ ಅವರಿಗೆ ಅವತ್ತು ದುಡಿದು ಅವತ್ತಿನ ಜೀವನ ನಡೆಸಬೇಕು, ನಾಳೆದ ನಾಳೆಗೆ ಇವತ್ತಿಂದು ಇವತ್ತಿಗೆ ಅನ್ನೋ ಜೀವನ ಅವ್ರದ್ದು. ಅದ್ರ ಮಧ್ಯೆ ಕೂಡ ನಮ್ಮನ್ನ ಕಷ್ಟಪಟ್ಟು ಬೆಳೆಸ್ಕೊಂಬಂದರು, ಇರೋದ್ರಲ್ಲಿ ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿಕೊಂಡು, ನಾವು ಕಷ್ಟಪಟ್ಟಂತೆ ನನ್ನ ಮಕ್ಕಳು ಕೂಡ ಕಷ್ಟ ಪಡಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮನ್ನು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದರು. ಇವಾಗಲೂ ಕೂಡ ಮೇಡಮ್ ನೋಡಿದರೆ ಎಷ್ಟೋ ಜನ ಉನ್ನತ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳು ಕೂಡ ಕನ್ನಡ ಮೀಡಿಯಮಲ್ಲಿ ಓದ್ ಬಂದವರು. ಆದರೆ ಇತ್ತೀಚೆಗೆ ಕನ್ನಡ ಮೀಡಿಯಮ್ನ ಮುಚ್ಚಬೇಕು ಅಂತ ಮಾತು ನಡೀತಿದೆ. ಅದೇ ರೀತಿ ನಮ್ಮನ್ನ ಕನ್ನಡ ಸ್ಕೂಲಿಗೆ ಸೇರಿಸಿದ್ರು ನಮ್ಮನ್ನು. ನಾವು ಓದಿದ್ದೆ ನಮ್ಮ ತಂದೆಗೆ ಸರಿ, ನಾವು ಓದಿದ್ದು ನಮಗೆ ಸರಿ. ಯಾಕಂದರೆ ನಮ್ಮ ತಪ್ಪು ಸ್ಕೂಲಲ್ಲಿ ಟೀಚರ್ಸು ಕರೆಕ್ಷನ್ ಮಾಡ್ತಾರೆ ತಪ್ಪಿದ್ರೆ, ಬಟ್ ಮನೇಲಿ ನಮ್ಮನ್ನ ಕರೆಕ್ಷನ್ ಮಾಡೋದಕ್ಕೆ ಯಾರೇ ಒಂದು ಎಜುಕೇಟೆಡ್ ಪರ್ಸನ್ ಇಲ್ಲ. ನಾವು ತಪ್ಪು ಓದಿದ್ರು ಕೂಡ ನಮ್ಮ ತಂದೆಗೆ ಅದೇ ಸರಿ, ನನ್ನ ಮಗ ಚೆನ್ನಾಗಿ ಓದ್ತಿದ್ದಾನೆ, ಅವ್ರು ಸರಿ ಇದೆಯೋ ತಪ್ಪಿದೆಯೋ ಅಂತ ಅದನ್ನ ಕರೆಕ್ಷನ್ ಮಾಡುವಷ್ಟು ಸಾಮಾನ್ಯ ತಿಳುವಳಿಕೆ ಅವ್ರಿಗಿಲ್ಲ. ಯಾಕೆಂದ್ರೆ ಅವ್ರು ದಿನದಿಂದ ಸಂಜೆ ದುಡಿತಾರೆ ಮತ್ತೆ ಬರ್ತಾರೆ. ಆ ರೀತಿ ನಡ್ಕೊಂಡು ಬಂದ್ವಿ ಮೇಡಮ್. ಅದು ನಮಗೆ ಹೇಳ್ತೀನಲ್ಲ, ಈಗ ಈ ಕಾಲದಲ್ಲಿ ಮಕ್ಕಳಿಗೆ ಈ ರೂಟಲ್ಲಿ ಹೋದರೆ ಈ ಥರ ಮಾಡ್ಬೋದಪ್ಪ, ಈ ಎಜುಕೇಷನ್ IAS ಆಗ್ಬೋದು, ಉನ್ನತ ಹುದ್ದೆಗೆ ಹೋಗುವಂಥ ಎಜುಕೇಷನ್ ಸಿಸ್ಟಮ್ನ ಈ ಕಾಲದ ಪ್ಯಾರೆಂಟ್ಸ್ ಕೊಡಿಸ್ತಾರೆ. ಬಟ್ ನಮ್ಮ ತಂದೆಗೆ ಇರೋ ಒಂದು ಬಡತನದಲ್ಲೇ ತನ್ನ ಮಗನ ಒಂದು ನಾವು ಕಷ್ಟಪಡ್ತಿದ್ವಿ, ಮುಂದೆ ನನ್ನ ಮಗ ಕಷ್ಟಪಡಬಾರ್ದು, ಒಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ತಲುಪಿ ಅನ್ನೋ ಉದ್ದೇಶದಿಂದ ಅವರೊಂದು ಎಜುಕೇಷನ್ ಕೊಡಿಸ್ತಾ ಬಂದರು ಮೇಡಮ್. ಅದೇ ರೀತಿ ಗೌರ್ಮೆಂಟ್ ಸ್ಕೂಲಲ್ಲೇ ಎಜುಕೇಷನ್ ಕಂಪ್ಲೀಟ್ ಮಾಡ್ತಾ ಬಂದೆ. ನನಗೆ ಮಮ್ಮಿ ಹೇಳ್ತಾರಲ್ಲ, ಜೀವನದಲ್ಲಿ ಯಾವುದೋ ಒಂದು ನಿಮಿಷ, ಯಾವುದೋ ಒಂದು ಮಾತು, ಯಾವುದೋ ಒಂದು ಕ್ಷಣ ಒಂದು ವ್ಯಕ್ತಿಯ ಜೀವನ ಬದಲಾವಣೆ ಮಾಡುತ್ತೆ. ಓಕೆ. ಅದೇ ರೀತಿ ನನ್ನ ಒಂದು ಜೀವನ ಬದಲಾವಣೆ ಕಂಡಿದ್ದು, ನಾನು 8th ಸ್ಟ್ಯಾಂಡರ್ಡಲ್ಲಿ ಓದುವಾಗ, 8th ತರಗತಿಯಲ್ಲಿ ಓದುವಾಗ, ನಮ್ಮ ಪೊನ್ನಂಪೇಟೆಯ ಏನು ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಮಮ್ಮಿಗೆ ನೋಡಿ PUC 8th ಸಮಥಿಂಗ್ ಕ್ರಾಸ್ ಅಂತ ಬಂದಾಗ ನನ್ನ ಕಾಲೇಜಲ್ಲಿ ಎಷ್ಟೋ ಒಂದು ಅಚೀವ್ಮೆಂಟ್ ಮಾಡಿಸ್ತೋ ಬಂದವರೆಲ್ಲ ನಮಗೆ ಒಂದು ಮೋಟಿವೇಟ್ ಮಾತು ಹೇಳಿ ಹೋಗ್ತಾಯಿದ್ರು. ಬಟ್ ಆ ಟೈಮಲ್ಲಿ ನಮಗೆ ಈ ಅಚೀವ್ಮೆಂಟ್ ಅಂದರೆ ಏನು, ಇದಕ್ಕೇನು ಏನು ಎಜುಕೇಷನ್ ಓದಬೇಕೇನು, ನೆಕ್ಸ್ಟ್ ಓದಬೇಕೇನು ಆ ಥರ. ಯಾಕಂದ್ರೆ ನಮಗೆ ಎಜುಕೇಷನ್ ಅಷ್ಟೇ ಅಲ್ವಾ, ನಾವು ಜಸ್ಟ್ ಕ್ಲಾಸ್ ಪಾಸ್ ಅದಾರಲ್ಲ, ಆ ರೀತಿ ಬಂದ್ವಿ ಮೇಡಮ್. ಹಾಗೆ 10th ಕೂಡ ಕ್ಲಾಸ್ ಆಯಿತು. ಆಗ ಎಷ್ಟೋ ಜನ ಸೋಲ್ಜರ್ ಕೊಡುಗಲ್ಲಿ ಗೊತ್ತೆ ಹುತಾತ್ಮ ಆಗ್ತೇವೆ ಬರ್ತಿದ್ರು, ಅವ್ರಿಗೆ ಹೋಗಿ ಜಯಕಾರ ಆಗ್ತಿದ್ವಿ, ಅವ್ರು ನಮಸ್ಕಾರ ಮಾಡ್ಕೊಂಡು ಬರ್ತಿದ್ವಿ. ಐ ಥಿಂಕ್ ಸೈನ್ಯಕ್ಕೆ ಹೋಗಬೇಕು, ದೇಶ ಸೇವೆ ಮಾಡಬೇಕು ಅನ್ನೋದು
ಕೊಡಗಿನ ಮಣ್ಣು ಮಣ್ಣಲ್ಲೂ ಇರುತ್ತೆ ಅಂತ ಹೇಳಿದ್ನಲ್ಲ, ಅದೊಂದಲ್ಲಿ ಹೇಳಿದ್ರು ಸಾವಿನ ಸಾವು ಬಂದ್ರು ಕೂಡ ಅದನ್ನ ಎದುರು ನಿಲ್ಲಿಸಿ ಯುದ್ಧ ಮಾಡುವಂತ ಒಂದು ಪವರ್ ಇದೆ ಅಂತ ಆ ಭೂಮಿಲಿ ಇದೆ. ಆ ಮಣ್ಣಿನ ಒಂದು ಸ್ಪೆಷಾಲಿಟಿ ಇರ್ಬೋದು ಇಲ್ಲ ಅಲ್ಲಿಂದ ವೀರತ್ವ ಇರೋದು ಮ್ಯಾಮ್, ಅದು ನನಗೆ ನನಗೆ ಕೂಡ ಗೊತ್ತಿಲ್ಲ ಹೇಗೆ ಅಂತ. ಕೊನೆ ಮ್ಯಾಗೆ ಟೆಂತ್ ಕಂಪ್ಲೀಟ್ ಮಾಡ್ತಾ ಬಂದಾಗ ನಮ್ಮ ಲೈಬ್ರರಿ ಹೋದಾಗ, ಆಗ ಮ್ಯಾಮ್ ಗೊತ್ತಿ ಪ್ರೈಮರಿ ಸ್ಕೂಲ್ ಓದುವಾಗ ಒಂದು ಸ್ಪೋರ್ಟ್ಸ್ ಟೈಮ್ ಅಂತ ಬಿಡ್ತಾ ಅವರ್ಸ್ ಬಿಡ್ತಾರೆ. ಆ ಟೈಮಲ್ಲಿ ನಾವು ಮೊದಲೇ ಎಜುಕೇಶನ್ ಕಮ್ಮಿ ಅಂತ ಹೇಳಿದ್ರೆ ನಿಮಗೆ ಜಸ್ಟ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಜಸ್ಟ್ ಪಾಸ್ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ. ನನಗೆ ಬಂದಾಗ ಮೆಂಬರ್ ಹೋದ್ವಿ, ಸಮ್ ಮೆಂಬರ್ ಫೋಟೋಸ್ ಇತ್ತು ನನಗೆ, ಬಟ್ ನೋಡಿದಾಗ ನನ್ಕೊಂಡೆ ಇವ್ರು ಯಾರಪ್ಪ ಇವರು, ಈ ಫೋಟೋಸ್ ಇಲ್ಲಿದೆ ಅಣ್ಣ, ಇದ್ರಿಗೆ ನಾನು ಬುಕ್ಸಲ್ಲಿ ನೋಡಿಲ್ಲ, ನನಗೆ ಇದ್ರ ಬಗ್ಗೆ ಯಾರು ಹೇಳಿಕೊಟ್ಟಿಲ್ಲ. ಅದಕ್ಕೆ ಅವರ್ ಅವರ್ ನ್ಯಾಷನಲ್ ಹೀರೋಸ್ ಅಂತ ಒಂದು ಲೈನ್ ಇತ್ತು, ಅವರ್ ನ್ಯಾಷನಲ್ ಹೀರೋಸ್ ಅಂತ ಅನ್ಕೊಂಡೆ. ಗಾಂಧಿ ಬಗ್ಗೆ ಓದಿದ್ದೀವಿ, ಸುಭಾಷ್ ಚಂದ್ರ ಬಗ್ಗೆ ಓದಿದ್ವಿ, ಜವಾಹರ್ ನೆಹರು ಬರ್ಡೇ ಡೇಸ್ ಕೂಡ ಮಕ್ಕಳ ದಿನಾಚರಣೆ ಆಚರಿಸ್ತೀವಿ, ಬಟ್ ಇವ್ರು ಯಾರು ಇವರು ಇವ್ರದ್ದು ನಾನು ನೋಡಿಲ್ವಲ್ಲ. ಆಗ ನಮ್ಮೊಬ್ಬರು ಲೈಬ್ರರಿ ಇನ್ಚಾರ್ಜ್ ಶ್ರೀನಿವಾಸ್ ಅಂತ ಇದ್ರು, ಅವ್ರನ್ನ ಕೇಳಿದಾಗ ಸರ್ ಇವ್ರು ಯಾರು ಅಂದಾಗ, ನೋಡಪ್ಪ ಇವತ್ತು ನೀನು ನಾನು ನಮ್ಮ ಮುಂದಿನ ತಲೆಮಾರು ಮತ್ತು ನಮ್ಮ ಹಿಂದಿನ ಸ್ವಲ್ಪ ಒಂದು 10-20-30 ಇಯರ್ಸ್ ಬ್ಯಾಕ್ ಅಲ್ಲಿ ಏನೋದು ನಾವು ಸುಭದ್ರವಾಗಿ ಇದ್ದೀವಿ ಇವಾಗಲೂ ಕೂಡ ನಿಶ್ಚಿಂತೆಯಿಂದ ನಿದ್ರೆ ಮಾಡ್ತೀವಿ ಅನ್ನೋ ಒಂದು ಕಾರಣ ಅಂದರೆ ಇವರು ಯುದ್ಧದಲ್ಲಿ ಚಿರನಿದ್ರೆಗೆ ಹೋದ ಕಾರಣದಿಂದ ಇವತ್ತು ನಾವು ನಿಶ್ಚಿಂತೆಯಿಂದ ಬದುಕ್ತಿದ್ದೀವಿ ಅಂತ ಒಂದು ಮಾತಾಡಿದ್ರು. ಆಗ ನನಗೆ ಇನ್ನೂ ಅರ್ಥ ಆಗಲಿ ಯಾರು ಇವರು ಅಂತ. ಆಗ ಹೌದಾ ಇವ್ರು ಏನು ಮಾಡಿದ್ದಾರೆ? ಆಗ ಹೇಳಿದ್ರು ನೀನು ನಾಳೆ ಬಾ, ನೀವು ಸ್ವಲ್ಪ ಬುಕ್ಸ್ ಕೊಡ್ತೀನಿ ಓದು. ಆಗ ನಾನೇನು ಮಾಡಿದೆ, ಮನೆಗೆ ಬಂದೆ. ಮನೆಗೆ ಬಂದಾಗ ಆಗ ಯೋಚನೆ ಮಾಡ್ತಿದ್ದೆ ಚಿರನಿದ್ರೆ ಅಂದರೆ ಏನು, ಈಗ ನಿದ್ರೆ ಮಾಡ್ತಾರೆ ಆಗ ನಾವು ಹೆಂಗೇನೋ ಖುಷಿಯಾಗಿರ್ತೀವಿ ಅನ್ನ ಮೆಂಟ್ ಹೇಳ್ಬೇಕು. ಹಾಗಂದ್ರೆ ಸಾಮಾನ್ಯ ಚಿರನಿದ್ರೆ ಅನ್ನೋದ್ರ ಅರ್ಥ ಗೊತ್ತಿಲ್ಲ, ನಿದ್ರೆ ಅಂದ್ರೆ ನಿದ್ರೆ ನಿದ್ರೆ ಅಷ್ಟೇ, ಸಾಮಾನ್ಯ ಜ್ಞಾನ ಕೂಡ ಹಂಗಷ್ಟು ಗೊತ್ತಿಲ್ಲ. ಕೊನೆಗೆ ನೆಕ್ಸ್ಟ್ ಡೇ ಹೋದೆ, ಆಗ ಹೋದಾಗೆ ಸರ್ ಹತ್ರ ಹೋದೆ, ಆಗ ವರ್ಷ ಬುಕ್ಸ್ ಅಲ್ಲಿ ಔಟ್ ಮಾಡ್ತಾ ಇದ್ರು. ಹೋದ ತಕ್ಷಣ ಅದೇ ಬ್ರೇಕ್ ಟೈಮಲ್ಲಿ ಹೋದಾಗ ಬುಕ್ಸ್ ಎಲ್ಲ ಸ್ವಲ್ಪ ನಾನು ಅವ್ರ ಜೊತೆ ಔಟ್ ಮಾಡಿಕೊಟ್ಟೆ, ಕೊನೆಗೆ ಸಮ್ ಬುಕ್ಸ್ ಕೊಟ್ರು. ಆ ಬುಕ್ಸ್ನ ಓದ್ತಿದ್ದಂಗೆ ಮ್ಯಾಮ್ ನನಗೆ ಅನ್ನಿಸ್ತು ಜೀವನ ಅಂದ್ರೆ ಏನು, ಸಾರ್ಥಕತೆ ಅಂದ್ರೆ ಏನು, ಜೀವನ ಪರಿಪೂರ್ಣ ಅರ್ಥ ಅಂದ್ರೆ ಏನು ತಿಳ್ಕೊಂಡೆ ನನಗೆ. ಯಾವ ಏಜ್ ಅದು ಮ್ಯಾಮ್? ಆಗ ಅನ್ಕೊಳ್ಳಿ, ಈಗ ನಾನು 8th 9th ಅಂದ್ರೆ ಅಷ್ಟು ಯಾವ ಏಜ್ ಆ ಟೈಮ್. ಆಗ ಬುಕ್ಸ್ ಓದ್ದೆ ಮ್ಯಾಮ್, ಆಗ ನನ್ಗೆ ಅನ್ನಿಸ್ತು ಹೌದು ಜೀವನ ಅಂದ್ರೆ ಇದು, ಎಲ್ಲರ ತಿರೋ ಜೀವನ ನಮ್ದಲ್ಲ. ಆಗ ಮ್ಯಾಮ್ ಆಗ ಆ ಟೈಮಲ್ಲ ಹೀರೋಸ್ ಎಲ್ಲ ಅಂದ್ರೆ ರಾಜ್ಕುಮಾರ ಅಲ್ತಾರ, ಹೌದು ಅವರು ಚಲನಚಿತ್ರ ಒಂದು ಅಪೂರ್ಣ ಕೊಡುಗೆ ಕೊಟ್ಟಿದ್ದಾರೆ, ಬಟ್ ಅವ್ರನ್ನ ಹೀರೋಸ್ ಅನ್ಕೋತೀವಿ. ಅವರು ನಮ್ಮ ತೆರೆಯ ಮೇಲೆ ಬಂದು ನಮ್ಮ ಮನೋರಂಜನೆಗೊಳಿಸ್ತಾರೆ, ಅವ್ರದ್ದೇ ಆದಂಥ ಅಪಾರ ಕೊಡುಗೆ ಇದೆ ಕರ್ನಾಟಕ ಎಲ್ಲದಕ್ಕೂ ಕೂಡ. ಆದರೆ ನಿಜವಾದ ಹೀರೋಸ್ ಯಾರು ನಮಗೆ? ಆಗ ಗೊತ್ತೆ ಇವ್ರು ನನ್ನ ನಿಜವಾದ ಹೀರೋಸ್ ಅಂದ್ರೆ. ಅವಾಗ ನನ್ನ ಫೋಟೋಸ್ಲಿ ಅವರ್ ಹೀರೋಸ್ ಅಂತ ನೋಡಿದ್ದು ನಾನು ಇವ್ರನ್ನೇ, ವಿಕ್ರಮ್ ಬಾತ್ರ, ಮನೋಜ್ ಪಾಂಡೆ, ಸೌರಭ್ ಕಾಲಿಯ, ಇಂಥವ್ರ ಫೋಟೋಸ್ ನೋಡಿದೆ ಮ್ಯಾಮ್ ನನಗೆ. ಅದನ್ನ ಮ್ಯಾಮ್ ನಾನು ನೋಡಿದ್ದು ಸೌರಭ್ ಕಾಲಿಯ ಅವ್ರ ಫೋಟೋಸ್ ನೋಡಿದೆ. ಅವರು ಸ್ವಲ್ಪ ಬುಕ್ಸ್ನ ಓದಿದಾಗ ಅವ್ರಿಗೆ ಮ್ಯಾಮ್ ಫಾರಿನ್ನಲ್ಲಿ ಎಷ್ಟೋ ಲಕ್ಷಗಳು ಸಿಗುವಂಥ ಕೆಲಸನ ಬಿಟ್ಟು ಆರ್ಮಿಗೆ ಜಾಯ್ನ್ ಆದರು. ಕಾರ್ಗಿಲ್ನ ಪ್ರಥಮ ಬಲಿದಾನ ಅಂದರೆ ಸೌರಭ್ ಕಾಲಿಯ. ಸೌರಭ್ ಕಾಲಿಯ ಅವ್ರದ್ದು ಹೌದು. ಅವ್ರು ಇಷ್ಟು ನೋಡ್ಕೋದ್ರೆ ಮ್ಯಾಮ್ ಇವಾಗಲೂ ಕೂಡ ನನಗೆ ಮೈಯಲ್ಲಿ ಈಗಲೂ ಕೂಡ ಒಂದು ಹುಮ್ಮಸ್ಸು ಬರ್ತದೆ, ಈಗಲೂ ಕೂಡ ಹೋಗಿ ಯುದ್ಧ ಮಾಡುವಂತ ಅಂತ ಒಂದು ಏನೋ ಒಂದು ಒಳಗೆ. ಸೌರಭ್ ಕಾಲಿಯ ಹೆಸರೇ ಹೌದು ಒಂಥರ ಗೂಸ್ ಬಂಬ್ಸ್. ಯಾವಾಗ ನೀವು ಸೌರಭ್ ಕಾಲಿಯ ಹೆಸರು ಕೇಳಿದ್ರು, ಯಾವಾಗ ವಿಕ್ರಮ್ ಬಾತ್ರ ಹೆಸರು ಕೇಳಿದ್ರು, ಮೈ ನರನಾಡಿಗಳೆಲ್ಲ ರೋಮಾಂಚನ ಆಗ. ಹೌದು ಮ್ಯಾಮ್. ಮತ್ತೆ ಅವ್ರದ್ದು ಸ್ಟೋರಿ ಓದ್ದೆ, ಮತ್ತೆ ಮನೋಜ್ ಪಾಂಡೆ ಅವ್ರು ನೋಡಿದೆ. ಅವರೊಂದು ಬುಡಕಟ್ಟು ಇದನ್ನ ಬಂದು ಕೂಡ ಸ್ಕಾಲರ್ಶಿಪ್ ಅಲ್ಲಿ ಓದಿದ್ರು, ಒಂದು ಒಳ್ಳೆ ಲೆವೆಲ್ ತಲುಪಿದ್ರು. ಅವ್ರು ಮ್ಯಾಮ್ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರಂತೆ, ಇಂಟರ್ವ್ಯೂಲ್ ಆಫೀಸರ್ ಹೇಳ್ತಾರೆ ನೀನು ಇದಕ್ಕೆ ಏನು ಬರ್ತೀಯಪ್ಪ, ಲಕ್ಷಾಂತರ ರೂಪಾಯಿ ಕೊಡೋದು ಸಂಬಳ ಇರುವಾಗ ಇದಕ್ಕೇನು ಬರ್ತೀಯ ಮ್ಯಾಮ್? ಒಂದು ವರ್ಡ್ ಹೇಳ್ತಾರೆ, ಸರ್ ನನಗೆ ಲಕ್ಷಾಂತರ ಹಣ ಪಡೆಯುವಂಥ ಹಲವಾರು ಹುದ್ದೆಗಳಿದೆ, ಆದರೆ ಪರಮವೀರ ಅನ್ನೋ ಒಂದು ಪದಕನ ಕೊಡುವಂಥ ಹುದ್ದೆ ನನಗೆ ಇದು ಮಾತ್ರ. ನನಗೆ ಲಕ್ಷಾಂತರ ರೂಪಾಯಿಗಳನ್ನ ಪಡೆಯುವ ಅವಶ್ಯಕತೆ ನನಗಿಲ್ಲ, ನನಗೆ ಪರಮವೀರಮ್ಮ ಪದಕವನ್ನು ಪಡಿಬೇಕಂತ ಆಸೆ ಪಡ್ತಾರೆ. ಆಗ ನೋಡಿದ್ರೆ ಹೌದು, ದುಡ್ಡಿಗಿಂತ ಒಂದು ಏನೋ ಇದೆ, ದುಡ್ಡು ಮಾತ್ರ ಜೀವನ ಅಲ್ಲ, ಅದಕ್ಕಿಂತ ಮೇಲ್ಪಟ್ಟಿದ್ದು ಏನೋ ಇದೆ. ನಾವು ಬದುಕ್ತಿರೋದು ನಿಜವಾದ ಜೀವನ ಅಲ್ಲ, ನೈಟ್ ಮಲಗ್ತೀವಿ ಬೆಳಗ್ಗೆ ಎದ್ದು ಹೇಳ್ತೀವಿ, ಇದು ರೊಟೇಷನ್ ವರ್ಕ್ ಅಲ್ಲ, ನಿಜವಾದ ಜೀವನದ ಅರ್ಥ ಏನು? ಆಗ ತಂದೆ ಬಂದು ಹೇಳ್ದು ಅಪ್ಪ ಈ ಥರ ಮಾಡಿದಾರಪ್ಪ. ಆಗ ತಂದೆ ಹೇಳಿದ್ರು ಮಮ್ಮಿ ಹೇಳ್ತಾರಲ್ಲ, ಓದಿ ತಿಳಿಯೋದಕ್ಕಿಂತ ಆ ಪ್ರಾಕ್ಟಿಕಲ್ ಆಗಿ ಜೀವನ ಕಷ್ಟ ಅನುಭವಿಸಿದ್ರ ಮಾತು ಅನುಭವ. ಆಗ ತಂದೆ ಹೇಳಿದ್ರು ನೋಡಪ್ಪ, ಜೀವನದಲ್ಲಿ ಹುಟ್ಟು ಸಾವು ಖಚಿತ, ಸಾವು ಹೇಗೆ ನಾವು ಹುಟ್ಟು ನಿಶ್ಚಿತನೋ ಸಾವು ಕೂಡ ಖಚಿತ, ಎಲ್ಲೋ ಒಂದು ಕಡೆ ಸಾವು ಬೇಕು. ಆದರೆ ಸಾವಿನಲ್ಲಿ ಕೂಡ ಸಾರ್ಥಕತೆ ಕಾಣೋದ್ರೆ ಸೈನಿಕರು ಮಾತ್ರ, ಸೈನಿಕ ಮಾತ್ರ. ಎಲ್ಲೋ ಒಬ್ಬ ಯೋಧ ಪ್ರಾಣ ತ್ಯಾಗ ಮಾಡಿದ್ರೆ ಎಲ್ಲೋ ಒಂದು ಕಡೆ ತಾಯಿ ಕಣ್ಣೀರಾಗ್ತಾಳೆ. ನಮ್ಮ ತಾಯಿ ಹೇಳಿದ್ರು ಎಲ್ಲೋ ಒಂದು ಕಡೆ ಯಾರೋ ಒಂದು ಪರ್ಸನ್ ಹೋಗ್ತಿನ ಫೀಲ್ ಮಾಡ್ತಾವೆ, ನಮಗೆ ದೇಶ ಒಬ್ಬ ಪ್ರಾಣ ತ್ಯಾಗ ಮಾಡೋದು ಅದು ಜೀವನ. ಇನ್ನೊಂದು ಮಾತಾಡಿದ್ರೆ ಮ್ಯಾಮ್,
ನೋಡಿ, ಇವತ್ತು ನಾವು ತಿರೋದ್ರೆ ಜನ ಮಾತಾಡ್ಕೋಬಾರ್ದು, ಅಯ್ಯೋ ಅವ್ನು ಹೋದಪ್ಪ, ಅವ್ನು ಹೋಗಿದೆ ಒಳ್ಳೇದಾಯ್ತು ಅಂತ ಮಾತಾಡ್ಕೊಳ್ಬಾರ್ದು. ಅಯ್ಯೋ ಇಂಥ ಮನುಷ್ಯ ಇದ್ದ, ಇವನ್ ಮುಂದೆ ನಾವು ಇವ್ನ ಮುಂದೆ ಇವ್ನ ಜೊತೆ ಮಾತಾಡಕ್ ಆಗೋದಿಲ್ಲ, ಹೋದ್ನಲ್ಲ ಅನ್ನೋ ಫೀಲ್ ಬರ್ಬೇಕೆ ಹೊರತು ಖುಷಿ ಪಡತರ ಇರಬಾರ್ದು. ಆ ತರ ಒಂದು ಇವಾಗ ಕೂಡ ಯೋಚನೆ ಮಾಡ್ಕೊಳ್ತೀವಿ. ಮಾತಾಡ್ಕೊಂಡು ಬಂದೆ, ಮತ್ತೆ ಮನೋಜ್ ಪಾಂಡೆ ಅವ್ರದ್ದು ಸ್ಟೋರೀಸ್ ಎಲ್ಲ ಓದ್ದೆ. ಅದ್ರ ಮೇಲೆ ನೋಡಿ, ಅವರೊಂದು ಬಂಕರ್ಗೆ ಬಾಂಬ್ ಅದು ಫೈರ್ ಮಾಡುವಾಗ ಗ್ರೆನೇಡ್ ಕೂಡ ಬಂದ್ಬಿಟ್ಟು ಅವ್ರ ಕೈಗೆ ಬೀಳುತ್ತಂತೆ. ಕೈ ತುಂಡದ ಕೂಡ ಅವ್ರು ಸಪೋರ್ಟಿವ್ ಹೇಳ್ತಾರೆ, ನನಗೆ ಈ ಕೈ ತುಂಬ ತೊಂದರೆ ಕೊಡ್ತಾ ಇದೆ, ನನಗೆ ಫೈರ್ ಮಾಡೋಕೆ ಆಗ್ತಾ ಇಲ್ಲ, ನನ್ನ ಬೆಲ್ಟ್ನ ಸಡಿಲ ಮಾಡಿ ಅದಕ್ಕೆ ಸಿಕ್ಸ್ ಬಿಡು, ನಾನು ಟೈಟ್ ಮಾಡಿಕೊಡು ಅಂತ ಹೇಳ್ತಾರಂತೆ. ಆಗ ಮೇಲೆ ಈಗಿನ ಸಿಚುವೇಶನಲ್ಲಿ ನೀವು ನೋಡಿ, ಒಂದು ಸಣ್ಣದೇ ಪೆಟ್ಟದ್ದು ಕೂಡ ನಾವು ದೊಡ್ಡ ಸೀನ್ ಮಾಡೋಕೆ ಬಿಡ್ತೀವಿ, ಏನೂ ಮಾಡೋಕ್ಕಾಗಲ್ಲ, ಒಂದು ಕಟ್ಟನ್ನು ಅವತ್ತಿನ ಕೆಲಸನೇ ಮಾಡಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.